ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಈಗ ವಾರಂಟ್ ಅನ್ನ ಪಡೆದಿದೆ ಎಸ್ಐಟಿ. ವಾರಂಟ್ ಅನ್ನ ಪಡೆದುಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 42ನೇ ಸಿಎಂಎಂ ಕೋರ್ಟ್ನಿಂದ ವಾರಂಟ್ ಅನ್ನ ಜಾರಿ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳ ಮನವಿಯ ಮೇರೆಗೆ ವಾರಂಟ್ ಅನ್ನ ಜಾರಿ ಮಾಡಿದೆ ಈಗ ಕೋರ್ಟ್. 42ನೇ ಸಿಎಂಎಂ ಕೋರ್ಟ್ ವಾರಂಟ್ ಜಾರಿ ಮಾಡಿದೆ. ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸುವಂತ ಸಾಧ್ಯತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯೋದಕ್ಕೆ ಈಗ ಎಸ್ಐಟಿ ನಿರ್ಧಾರ ಮಾಡಿದೆ. ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು, ಈಗ ನಿರ್ಧಾರವನ್ನ ಮಾಡಿದೆ. ವಿದೇಶಕ್ಕೆ ತಪ್ಪಿಸ್ಕೊಂಡಿದ್ದಾರೆ, ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರೂ ಕೂಡ ನೋ ರೆಸ್ಪಾನ್ಸ್, ಇಂಟರ್ಪೋಲ್ ನಿಂದ ಯಾವುದೇ ಮಾಹಿತಿಗಳು ಬಂದಿಲ್ಲ. ಆ ನಿಟ್ಟಿನಲ್ಲಿ ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೂ ಕೂಡ ಜಾರಿಯನ್ನ ಆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಬಂಧನಕ್ಕೂ ಕೂಡ ವಾರಂಟ್ ಇಶ್ಯೂ ಆಗಿದೆ. 42ನೇ ಸಿಎಂಎಂ ನ್ಯಾಯಾಲಯದಿಂದ ಈ ಅರೆಸ್ಟ್ ವಾರಂಟ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಅದರ ಜೊತೆಗೆ ಆತನ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಕೂಡ ರದ್ದು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಪ್ರಜ್ವಲ್ ಬಂಧನಕ್ಕಾಗಿ ಈಗ ಉಳಿದಿರುವಂತ ಈ ಕೊನೆಯ ಅಸ್ತ್ರ ಅಂತ ಹೇಳ್ಬೋದು, ಅದನ್ನ ಪ್ರಯೋಗಿಸೋದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಡೀಟೇಲ್ಸ್ ಏನಿದೆ ಅಶ್ವಿನಿ? ನಿಜ, 42ನೇ ಎಸಿಎಂಎಂ ಕೋರ್ಟ್ನ ಕೋರ್ಟಲ್ಲಿ ಒಂದು ಮನವಿಯನ್ನು ಮಾಡಿತ್ತು ಎಸ್ಐಟಿ. ಅಂದರೆ ನಮಗೆ ಪ್ರಜ್ವಲ್ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ನಮಗೊಂದು ವಾರಂಟನ್ನು, ಅಂದರೆ ಅವರಿಗೆ ವಾರಂಟ್ ನೀಡುವಂತಹ ವಿಚಾರವಾಗಿ ಒಂದು ಆ ಒಂದು ಆದೇಶವನ್ನು ಕೊಡಬೇಕು, ಆ ರೀತಿಯಾದಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿ ಮಾಡಿತ್ತು. ಅದರಂತೆ ಕೋರ್ಟ್ ಇದೀಗ ಅಸ್ತು ಅಂದಿದೆ. ಹಾಗಾಗಿ ಅವರ ಮೇಲೆ ವಾರಂಟನ್ನು ಜಾರಿ ಮಾಡೋದಕ್ಕೆ ಇದೀಗ ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನು ನಡೆಸ್ಕೊತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸನ್ನು ಕೂಡ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಲುಕೌಟ್ ನೋಟಿಸನ್ನು ಕೊಟ್ಟಿದ್ರು, ಅವರು ಯಾವಾಗ ಬರ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾಯ್ತಾ ಇದ್ರು. ಆದರೆ ಇಲ್ಲಿಯವರೆಗೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಸುಳಿವೇ ಇಲ್ಲ ಈ ಕಡೆ. ಜೊತೆಗೆ ಒಂದು 5-6 ಬಾರಿ ಅವರು ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಕೋರ್ಟ್ಗೆ ಮನವಿ ಮಾಡಿತ್ತು. ಆ ಕೋರ್ಟ್ ಮನವಿಯನ್ನು ಸ್ವೀಕರಿಸಿ ಇದೀಗ ವಾರಂಟನ್ನು ಜಾರಿ ಮಾಡೋದಕ್ಕೆ ಅಸ್ತು ಅಂದಿದೆ. ಹಾಗಾಗಿ ಬಹುತೇಕವಾಗಿ ರೆಡ್ ಕಾರ್ನರ್ ನೋಟಿಸನ್ನು ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ರೆಡ್ ಕಾರ್ನರ್ ನೋಟಿಸನ್ನು ಕೊಟ್ಟಾದಲ್ಲಿ ಅವರು ಎಲ್ಲಿರ್ತಾರೋ ಅಲ್ಲೇ ಹೋಗಿ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಅಂದರೆ ಆ ಒಂದು ಕಾನೂನು ಆ ಒಂದು ರೆಡ್ ಕಾರ್ನರ್ ನೋಟಿಸ್ನಲ್ಲಿ ಇರುವಂಥದ್ದು. ಇದರ ಜೊತೆಗೆ ಕೇಂದ್ರಕ್ಕೂ ಕೂಡ ಒಂದು ಪತ್ರವನ್ನು ಎಸ್ಐಟಿ ಬರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸಿದೆ. ಯಾಕಂದರೆ ಕೇಂದ್ರದ ಸಹಕಾರ ಇಲ್ಲದೆ ಎಸ್ಐಟಿ ಅಧಿಕಾರಿಗಳು ಆ ಒಂದು ರೆಡ್ ಕಾರ್ನರ್ ನೋಟಿಸ್ ಇಟ್ಕೊಂಡು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಒಂದು ಪತ್ರವನ್ನು ಬರಿಬೇಕು ಅನ್ನುವಂತಹ ಮನವಿ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಜೊತೆಗೆ ಎಲ್ಲೇ ಇದ್ದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ದೇಶಕ್ಕೆ ಕರೆತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ಎಸ್ಐಟಿ ಮಾಡ್ತಿದೆ. ಅಶ್ವಿನಿ? ಓಕೆ ದೀಪಾ, ಥ್ಯಾಂಕ್ ಯು. ಡೀಟೇಲ್ಸ್